ತರಕಾರಿ ಬೆಲೆ ಗಗನಕ್ಕೆ ಏರಿದೆ. ನೀವು ನೋಡಕ್ ಬರೋ ಗಂಡಗಳಿಗೆ ಉಪ್ಪಿಟ್ಟು ಮಾಡೋದಿಕ್ಕೆ 200-300 ರೂಪಾಯಿ ಖರ್ಚಾಗುತ್ತೆ. ಇನ್ಮೇಲೆ ಟೆನ್ಷನ್ ಏ ಬೇಡ. ಮುಹೂರ್ತ ಆಪ್ ನಲ್ಲಿ 49 ರೂಪಾಯಿಗೆ ವಧುವರರ ಪ್ರೊಫೈಲ್ಸ್ ನೋಡಬಹುದು. ವಿಧಾನಸಭೆ ಅಧಿವೇಶನದ ನಡುವೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅಸ್ವಸ್ಥರಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇದ್ದಾರೆ. ಅವರ ಆರೋಗ್ಯ ಸ್ಥಿರವಾಗಿದ್ದು ಒಂದಿನದ ಮಟ್ಟಿಗೆ ಆಸ್ಪತ್ರೆಯಲ್ಲಿಯೇ ರೆಸ್ಟ್ ಮಾಡುವಂತೆ ವೈದ್ಯರು ಸೂಚಿಸಿದ್ದಾರೆ. ಸದನದಲ್ಲಿ ಬಿಜೆಪಿ ನಾಯಕರು ಬುಧವಾರ ಧರಣಿ ನಡೆಸಿದರು. ಈ ವೇಳೆ ಅಸಭ್ಯ ವರ್ತನೆ ತೋರಿದ ಹಿನ್ನೆಲೆಯಲ್ಲಿ ಪ್ರತಿಪಕ್ಷದ 10 ಶಾಸಕರನ್ನು ಸ್ಪೀಕರ್ ಯುಟಿ ಕಾದರ್ ಅಮಾನತು ಮಾಡಿದರು. ಹೀಗಿರುವಾಗ ಅಮಾನತುಗೊಂಡಂತಹ ಶಾಸಕರನ್ನು ಮಾರ್ಷಲ್ಗಳು ಹೊರಹಾಕಿದಾಗ ಯತ್ನಾಳ್ ಅಸ್ವಸ್ಥಗೊಂಡು ನೆರೆತುಳಿದರು. ಹೀಗೆ ಕುಸಿದು ಬೀಳ್ತಾ ಇದ್ದಂತೆ ವಿಧಾನಸೌಧದಲ್ಲಿಯೇ ಪ್ರಾಥಮಿಕ ಚಿಕಿತ್ಸೆ ನೀಡಿ ಬಳಿಕ ಪೋರ್ಟಿಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಯಿತು. ಅಧಿಕ ರಕ್ತದೊತ್ತಡದಿಂದ ಈ ರೀತಿಯಾಗಿದೆ ಅಂತ ವೈದ್ಯರು ತಿಳಿಸಿದ್ದು ಒಂದು ದಿನ ಬೆಡ್ ರೆಸ್ಟ್ ಮಾಡುವಂತೆ ಸೂಚಿಸಿದ್ದಾರೆ. ಇತ ಯತ್ನಾಳ್ ಆಸ್ಪತ್ರೆಗೆ ದಾಖಲಾಗ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯ ಸ್ಪೀಕರ್ ಯುಟಿ ಕಾದರ್ ಸೇರಿ ಹಲವರು ಭೇಟಿ ನೀಡಿ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಇನ್ನು ಬಿಜೆಪಿಯವರಾದ ಮಾಜಿ ಸಿಎಂ ಯಡಿಯೂರಪ್ಪ ಶಾಸಕ ಸಿಎನ್ ಅಶ್ವಥ್ ನಾರಾಯಣ್ ಸೇರಿ ಹಲವರು ಆಸ್ಪತ್ರೆಗೆ ಭೇಟಿ ನೀಡಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ. Right behind you, that's lifting your MLA, sir. This is murder of democracy.